ನಮಸ್ಕಾರ, ಇದು ಕರ್ನಾಟಕ ಪಾಲಿಟಿಕ್ಸ್ ಲೀಗ್ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ. ನಾನು ಚಂದನ್ ಶರ್ಮಾ. ನಾನು ಈ ಚರ್ಚೆಯನ್ನು ಶುರು ಮಾಡೋಕ್ಕಿಂತ ಮುಂಚೆ, ಈ ಚರ್ಚೆಯ ಆಶಯ ಮತ್ತು ಉದ್ದೇಶವನ್ನು ನಿಮಗೆ ಹೇಳೋಕ್ಕಿಂತ ಮುಂಚೆ, ನಮ್ಮ ಹತ್ರ ಒಂದು ಪುಟ್ಟ ವರದಿ ಇದೆ, ನೀವು ಅದನ್ನು ನೋಡ್ಕೊಂಬನ್ನಿ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ ವಿವಾದ ಹೊಸತೇನಲ್ಲ. ಆದ್ರೀಗ ಎದ್ದಿರುವ ವಿವಾದ ಅಮೃತ ಮಹೋತ್ಸವದ ಸಂಭ್ರಮಕ್ಕೆ ಕಪ್ಪು ಚುಕ್ಕಿಯಾದಂತಿದೆ. ಆಗಸ್ಟ್ 17ರಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅದ್ದೂರಿಯಾಗಿ ನಡೆದ ಅಮೃತ ಮಹೋತ್ಸವ ಸಮಾರಂಭದ ಅಸಲಿ ಮುಖ ಈಗ ಬಯಲಾಗಿದೆ. ರಾಜ್ಯ ಕ್ರಿಕೆಟ್ ಸಂಸ್ಥೆ ಅಸ್ತಿತ್ವಕ್ಕೆ ಬಂದದ್ದು 1934-35ರಲ್ಲಿ, ಅಂದರೆ 2010ರಲ್ಲಿ ಕರ್ನಾಟಕ ಕ್ರಿಕೆಟ್ಗೆ 75 ವರ್ಷ ತುಂಬಿತು. ಆದರೆ ಆಗ KFCA ಚುನಾವಣಾ ವರ್ಷವಾಗಿದ್ದರಿಂದ ಅಂದಿನ ಆಡಳಿತ ಮಂಡಳಿ ಅಮೃತ ಮಹೋತ್ಸವ ಸಮಾರಂಭ ನಡೆಸಿರಲಿಲ್ಲ. ಬಳಿಕ ಅಧಿಕಾರಕ್ಕೆ ಬಂದ ಅನಿಲ್ ಕುಂಬ್ಳೆ ಅಂಡ್ ಟೀಮ್ ಕಳೆದೆರಡು ವರ್ಷ ಸುಮ್ಮನಿದ್ದು ಈಗ ಅಮೃತ ಮಹೋತ್ಸವ ಸಮಾರಂಭ ನಡೆಸಿದ್ರ ಹಿಂದಿನ ರಹಸ್ಯ ಏನು ಅನ್ನೋದನ್ನ KFCA ಸದಸ್ಯರೇ ಬಹಿರಂಗಪಡಿಸಿದ್ದಾರೆ. KSCA-ನಲ್ಲಿ ವೋಟಿಂಗ್ ರೈಟ್ಸ್ ಹೊಂದಿರುವ 200 ಸದಸ್ಯರು ಸಹಿ ಮಾಡಿದ ಪತ್ರವೊಂದನ್ನು ಅಧ್ಯಕ್ಷ ಅನಿಲ್ ಕುಂಬ್ಳೆ ಮತ್ತು ಆಡಳಿತ ಮಂಡಳಿಗೆ ಜುಲೈ 19ರಂದು ಬರೆದಿದ್ದಾರೆ. ಆ ಪತ್ರದ ಸಾರಾಂಶ ಇಲ್ಲಿದೆ ನೋಡಿ. 2013 ಚುನಾವಣಾ ವರ್ಷವಾಗಿರುವುದರಿಂದ ಕರ್ನಾಟಕ ಕೋ ಆಪರೇಟಿವ್ ಸೊಸೈಟಿ ಆಕ್ಟ್ ಪ್ರಕಾರ ಈ ವರ್ಷ ಯಾವುದೇ ಸಮಾರಂಭವನ್ನು ಆಚರಿಸುವಂತಿಲ್ಲ. ವೋಟಿಂಗ್ ರೈಟ್ಸ್ ಹೊಂದಿರುವ ಸದಸ್ಯರಿಗೆ ಯಾವುದೇ ಉಡುಗೊರೆ ನೀಡುವಂತಿಲ್ಲ. ಸಮಾರಂಭಕ್ಕೆ 50 ಲಕ್ಷಕ್ಕೂ ಹೆಚ್ಚು ಹಣವನ್ನ ಖರ್ಚು ಮಾಡೋದಾದ್ರೆ ಅದಕ್ಕೆ ವಾರ್ಷಿಕ ಮಹಾಸಭೆಯಲ್ಲಿ ಒಪ್ಪಿಗೆ ಪಡೆದುಕೊಳ್ಬೇಕು. ಹೀಗಂತ 200 ಮಂದಿ ಸದಸ್ಯರು ಕುಂಬ್ಳೆಗೆ ಬರೆದ ಪತ್ರದಲ್ಲಿ ಆಕ್ಷೇಪ ಎತ್ತಿದ್ರು. ಆದರೆ ಅನಿಲ್ ಕುಂಬ್ಳೆ ಆಂಡ್ ಟೀಮ್ ಯಾವುದಕ್ಕೂ ಕ್ಯಾರೆ ಅನ್ನದೆ ಚುನಾವಣೆಗೆ ಇನ್ನೂ 2-3 ತಿಂಗಳು ಬಾಕಿ ಇರುವಾಗಲೇ ಅಮೃತ ಮಹೋತ್ಸವ ಸಮಾರಂಭವನ್ನ ಅದ್ದೂರಿಯಾಗಿ ನಡೆಸಿತು. ಸಚಿನ್ ತೆಂಡೂಲ್ಕರ್, ಸೌರವ್ ಗಂಗೂಲಿ, ಮೊಹಮ್ಮದ್ ಅಜರುದ್ದೀನ್ರಂತಹ ಕ್ರಿಕೆಟ್ ದಿಗ್ಗಜರು ಕಾರ್ಯಕ್ರಮಕ್ಕೆ ಬಂದಿದ್ದರು. ಇಂತಹ ಐತಿಹಾಸಿಕ ಸಮಾರಂಭಕ್ಕೀಗ ವಿವಾದದ ಕಳೆ ಮೆತ್ತಿಕೊಂಡಿರೋದು ನಿಜಕ್ಕೂ ದುರಂತ. ಸ್ಪೋರ್ಟ್ಸ್ ಬ್ಯೂರೋ, ಸುವರ್ಣ ನ್ಯೂಸ್. ಓಕೆ, ಈ ವರದಿಯನ್ನ ನೋಡಿದ ನಂತರದಲ್ಲಿ ನಮ್ಮನ್ನ ಸುಮಾರು ಪ್ರಶ್ನೆಗಳು ಕಾಡಕ್ಕೆ ಶುರುವಾಗ್ತವೆ. 1934 ಮತ್ತು 1935 ಆ ನಡುವಿನಲ್ಲಿ, ಆ ವಯಸ್ಸಿನ ನಡುವಿನಲ್ಲಿ ಈ KSCA ಅನ್ನೋದು ಅಸ್ತಿತ್ವಕ್ಕೆ ಬಂತು. ಅಂದರೆ 75 ವರ್ಷ ಅಮೃತ ಮಹೋತ್ಸವ ಅಂತಂದ್ರೆ ಅದು 2010 ಇಸ್ವಿಗೆ ಆಗಬೇಕಾಗಿತ್ತು. 2013ಕ್ಕೆ ಯಾಕಾಯಿತು, ಸುಮಾರು 2-3 ವರ್ಷ ಗ್ಯಾಪ್ ಆದ ನಂತರದಲ್ಲಿ ಯಾಕಾಯಿತು, ಯಾಕಂತಂದ್ರೆ ಇನ್ನೇನು ಕೆಲವೇ ತಿಂಗಳಲ್ಲಿ ಚುನಾವಣೆ ಕೂಡ ಹತ್ರ ಬರ್ತಾ ಇದೆ. ಚುನಾವಣೆಯ ದೃಷ್ಟಿಯನ್ನು ಮುಂದೆ ಇಟ್ಕೊಂಡು ಈ ಒಂದು ಅಮೃತ ಮಹೋತ್ಸವವನ್ನು ಆಚರಣೆ ಮಾಡಿದ್ರ ಅನ್ನೋ ಪ್ರಶ್ನೆ ಒಂದು ಕಾಡಕ್ಕೆ ಶುರುವಾಗುತ್ತೆ. ಅದರ ಜೊತೆಗೆ ನಾನು ಇವತ್ತು ಈ ಚರ್ಚಾ ವೇದಿಕೆಯಲ್ಲಿ KPL ಬಗ್ಗೆ ಕೂಡ ಪ್ರಮುಖವಾಗಿ ಪ್ರಸ್ತಾಪ ಮಾಡಲೇಬೇಕಾಗತ್ತೆ. ಯಾಕಂತಂದ್ರೆ KPL ಅನ್ನೋದು ಹಲವಾರು ಆಶಾ ಗೋಪುರಗಳಂತೆ ಇದ್ದಂಥ ಕನಸುಗಳನ್ನು ಮುಂದೆ ಇಟ್ಕೊಂಡು ಶುರುವಾದಂಥ ಒಂದು ಕ್ರಿಕೆಟ್ ಹಬ್ಬ. ಇದು IPL ಇಂದ ಇನ್ಸ್ಪೈರ್ ಆಯಿತು. ನಂತರದಲ್ಲಿ ಕರ್ನಾಟಕದಲ್ಲಿ ಕೂಡ ನಮ್ಮ ರಾಜ್ಯದ ಹಳ್ಳಿಗಾಡಿನ ಪ್ರತಿಭೆಗಳನ್ನು ಮುಂದೆ ತರಬಹುದು, ಅವರ ಕಣ್ಣಲ್ಲಿ ಮಿಂಚಿನ ಭರವಸೆಗಳನ್ನು ಮೂಡಿಸಬಹುದು ಅಂತ ಹೇಳಿಕೊಂಡು ಶುರುವಾಯಿತು. ಆದರೆ KPL ಯಾಕೋ ಮಕಾಡೆ ಮಲಗೋಗಿದೆ ಇವತ್ತು, ಯಾಕೆ ಆ ಪ್ರಶ್ನೆ ಕೂಡ ನಮ್ಮನ್ನು ಕಾಡಕ್ಕೆ ಶುರುವಾಗುತ್ತೆ. ಅದರ ಜೊತೆಗೆ KSCA ಸದಸ್ಯರಲ್ಲೇ KSCA-ಯಲ್ಲಿ ಇರುವಂಥ ಅಧಿಕಾರದ ಬಗ್ಗೆ ಸಾಕಷ್ಟು ಮನಸ್ತಾಪ ಇದೆ, ಅವರ ಮಧ್ಯನೇ ವೈಮನಸ್ಯ ಇದೆ ಅನ್ನೋ ವಿಚಾರ ಕೂಡ ನಮ್ಮನ್ನು ಇಲ್ಲಿ ಕಾಡೋಕ್ಕೆ ಶುರುವಾಗುತ್ತೆ. ಎಸ್ಪೆಷಲಿ ಆ ವರದಿಯಲ್ಲಿ ನೋಡದಂತೆ ನೀವು ಅನಿಲ್ ಕುಂಬ್ಳೆ ಮತ್ತು ಜಾವಗಲ್ ಶ್ರೀನಾಥ್, ಅಫ್ಕೋರ್ಸ್ ಅವರಿಬ್ಬರಿಗೆ ಎರಡು ಮಾತಿಲ್ಲ, ಭಾರತ ಕ್ರಿಕೆಟ್ ತಂಡ ಕಂಡಂಥ ಧ್ರುವ ತಾರೆಗಳು ಇಬ್ಬರು ಕೂಡ. ಆದರೆ ವೆನ್ ಇಟ್ ಕಮ್ಸ್ ಟು KSCA ಯಾಕೋ ಒಂದು ರೀತಿಯಲ್ಲಿ ಸರ್ವಾಧಿಕಾರದ ಧೋರಣೆಯನ್ನು ತೋರಿಸ್ತಿದ್ದಾರೆ ಅನ್ನೋದು KSCA ಸದಸ್ಯರ ಮಾತು. ಅದು ನಮ್ಮ ಅಭಿಪ್ರಾಯ ಖಂಡಿತ ಅಲ್ಲವೇ ಅಲ್ಲ, ಅಲ್ಲಿರುವಂಥ ಸದಸ್ಯರದ್ದೇ ಆದ ಮಾತನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ, ಉಲ್ಲೇಖ ಮಾಡ್ತಿದ್ದೀನಿ. ಇದರ ಬಗ್ಗೆ ಇವತ್ತು ಚರ್ಚೆಯನ್ನು ನಾನು ಮುಂದುವರಿಸಿಕೊಂಡು ಹೋಗ್ತೀನಿ. ಇನ್ಫ್ಯಾಕ್ಟ್ ನನ್ನ ಜೊತೆ ಇವತ್ತು ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ ಒಂದು ಮಿನಿ ಇಂಡಿಯನ್ ಕ್ರಿಕೆಟ್ ಟೀಮೇ ಇದೆ. ಸುಮಾರು 6 ಜನ ಗಣ್ಯರು ನನ್ನ ಜೊತೆ ಇವತ್ತು ಕೂತ್ಕೊಂಡಿದ್ದಾರೆ. ಫಸ್ಟ್ ಐ ವುಡ್ ಲೈಕ್ ಟು ವೆಲ್ಕಮ್ ವಿಜಯ್ ಭಾರದ್ವಾಜ್, ಮಾಜಿ ಕ್ರಿಕೆಟಿಗರು ಹಾಗೂ KSCA ಮ್ಯಾನೇಜಿಂಗ್ ಕಮಿಟಿ ಸದಸ್ಯರು. ನಮಸ್ತೆ. ನಮಸ್ಕಾರ. ಹಾಗೆ ನನ್ನ ಜೊತೆಗೆ MR ಕೃಷ್ಣ ಇದ್ದಾರೆ, KSCA ಮ್ಯಾನೇಜಿಂಗ್ ಕಮಿಟಿಯ ಸದಸ್ಯರು ಕೂಡ. ನಮಸ್ತೆ.
ಹಾಗೆ ಜಯನಗರ ಕೋಲ್ಡ್ಸ್ ಕ್ರಿಕೆಟ್ ಕ್ಲಬ್ ರಘುರಾಮ್ ಇದ್ದಾರೆ. ನಮಸ್ತೆ. ನಮಸ್ತೆ. ಹಾಗೆ ನನ್ನ ಜೊತೆಗೆ ಬೆಳಗಾವಿ ಪ್ಯಾಂಥರ್ಸ್ ತಂಡದ ಸಿಇಒ ಆಗಿರುವಂತಹ ಜೋಸೆಫ್ ಹೂವರ್ ಅವರು ಕೂಡ ಇದ್ದಾರೆ. ನಮಸ್ತೆ. ಹಾಗೆ ನಾನು ಮಲ್ನಾಡ್ ಗ್ಲಾಡಿಯೇಟರ್ಸ್ ತಂಡದ ಸಹ ಮಾಲೀಕರಾದಂತಹ ಶಶಿಧರ್ ಶೆಟ್ಟಿ ಅವರನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ನಮಸ್ತೆ. ನನ್ನ ಜೊತೆ ಮತ್ತೊಬ್ಬ ಗಣ್ಯರು ಮಾಜಿ ಕ್ರಿಕೆಟಿಗರಾದಂತಹ ಪ್ರಕಾಶ್ ರಾಥೋಡ್ ಇದ್ದಾರೆ. ನಮಸ್ತೆ. ವಿಜಯ್, ವರದಿಯನ್ನು ನೋಡಿದ್ರಿ, ಸಾಕಷ್ಟು ವಿಚಾರಗಳನ್ನ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿತ್ತು. 1934-1935 ಅಲ್ಲಿ ಶುರುವಾಗಿದ್ದು, ಅಸ್ತಿತ್ವಕ್ಕೆ ಬಂದಿದ್ದು KSCA. 2010 75 ಇಯರ್ಸ್ ಅನ್ನ ಕಂಪ್ಲೀಟ್ ಮಾಡ್ತು. ಅವಾಗ ಆಚರಣೆ ಮಾಡದೇ ಇದ್ದಂತಹ ಸಂಭ್ರಮವನ್ನ ಈಗ ಯಾಕೆ ಆಚರಣೆ ಮಾಡಿದ್ರು? ಅದರ ಹಿಂದೆ ಒಂದು ವೆಸ್ಟೆಡ್ ಇಂಟ್ರೆಸ್ಟ್ ಇದೆ ಅನ್ನೋದು ಹಲವರ ಅಭಿಪ್ರಾಯ. ನಾನು ಹಲವರ ಮಾತುಗಳನ್ನಷ್ಟೇ ಪ್ರಸ್ತಾಪ ಮಾಡ್ತಿರೋದಿಲ್ಲ, ನನ್ನ ಪರ್ಸನಲ್ ಅಭಿಪ್ರಾಯ ಅಂತೂ ಖಂಡಿತ ಅಲ್ವೇ ಅಲ್ಲ. ಏನಂತೀರಿ? ಫಸ್ಟ್ ಆಫ್ ಆಲ್, ನೀವು ಕೇಳಿದ ಪ್ರಶ್ನೆ ಉಚಿತವಾಗಿದೆ ಅಂತ ಹೇಳ್ತೀನಿ. ಓಕೆ. ಯಾಕೆ ಅಂತಂದ್ರೆ ಆ ರಿಪೋರ್ಟ್ ನೋಡಿದ್ರೆ ಇದು ಇಟ್ಸ್ ಒನ್ ಸೈಡೆಡ್ ರಿಪೋರ್ಟ್ ಅಂತ ಅನ್ಸುತ್ತೆ. ಅದ್ರ ಹಲವಾರು ಅಂತ ಹೇಳ್ಬೇಡಿ ನೀವು, ಕೆಲವರು ಅಭಿಪ್ರಾಯ ಅಂತ ಹೇಳಿ. ಯಾಕೆಂತಂದ್ರೆ ಅದರಲ್ಲಿ ಕೆಲವರು ಕೆಲವರು ಅಂದ್ರೆ ಎಲ್ಲಾರ್ದು ಅಲ್ಲ. ಅದು ಅದನ್ನ ಇನ್ ಜನರಲ್ ಮಾಡುವಂತದ ಅವಶ್ಯಕತೆ ಇಲ್ಲ ಅಲ್ಲಿ. ನೀವ್ ಹೇಳ್ದಂಗೆ 75 ಇಯರ್ಸ್ ಸೆಲೆಬ್ರೇಷನ್ಸ್ ಮಾಡ್ಬೇಕಾಗಿದ್ದು 2009-2010 ಅಂತ ಇವಾಗ ಹೇಳ್ತಾ ಇದೀರಾ ನೀವು. ರೈಟ್. ಅಲ್ಲೇನೆ ಪ್ರಸ್ತಾಪ ಮಾಡಿದ್ದು. ಇನ್ಫ್ಯಾಕ್ಟ್ ಅಲ್ಲೇನೆ ಒಂದು ಆ ಇಸ್ವಿನಲ್ಲೇನೆ ಒಂದು ಕಮಿಟಿ ಫಾರ್ಮ್ ಮಾಡಿ ಡಾಕ್ಟರ್ ಕೃಷ್ಣಮೂರ್ತಿ ಅವ್ರನ್ನ ಚೇರ್ಮನ್ ಮಾಡಿ ಮಾಡಬೇಕಾಗಿತ್ತು ಅಂತ ಒಂದು ಡಿಸಿಷನ್ ಮಾಡಿದ್ರು ಅದನ್ನ. ಬಟ್ ಅನ್ಫಾರ್ಚುನೇಟ್ಲಿ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ, 2007-2010 ಆದಷ್ಟು ಕಚ್ಚಾಟ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಯಾವತ್ತೂ ಆಗಿಲ್ಲ. ಅಂದ್ರೆ 12 ಮೆಂಬರ್ಸ್ ಇದ್ದಿದ್ದು ಆ ಇದ್ದಿದ್ದ ಕಮಿಟಿನಲ್ಲಿ ಇದ್ದಿದ್ದಂತ ಡಿಫ್ರೆನ್ಸಸ್ ಯಾವ ಕಮಿಟಿನಲ್ಲೂ ಇದುವರೆಗೂ ಇರಲಿಲ್ಲ. ಅಲ್ಲಿ ಒಬ್ರು ಪ್ರಸ್ತಾಪ ಮಾಡಿದ್ರೆ ಇನ್ನೊಬ್ರು ಬೇಡ ಅನ್ನೋರು, ಇವ್ರು ಪ್ರಸ್ತಾಪ ಮಾಡಿದ್ರೆ ಅವ್ರು ಬೇಡ ಅನ್ನೋರು. ಅಂದ್ರೆ ಸೆಲೆಬ್ರೇಷನ್ಸ್ ಅನ್ನೋದು ಅದು ಸಂತೋಷ ಕೊಡುವಂತ ಒಂದು ವಿಷಯ, ಅದನ್ನ ತಳ್ಳಕ್ ಆಗೋದಿಲ್ಲ. ಆಯ್ತಾ? ಬಟ್ ನಾವು ಅವರು ಇನ್ಫ್ಯಾಕ್ಟ್ ನಾವ್ ಮೆಚ್ಚಲೇಬೇಕಾಗಿರೋದು ಅಲ್ಲಿ ಇಬ್ರು ಸೇರಿ ಮಾಡಕ್ ಆಗಲ್ಲ ಅಂತ ಡಿಸಿಷನ್ ಮಾಡಿದ್ದು. ನೆಕ್ಸ್ಟ್ ಬಂದಿದ್ ಕಮಿಟಿ ಮಾಡ್ಲಿ ಅನ್ನೋದನ್ನ ನಾನು ಐ ವಿಲ್ ಅಗ್ರಿ ವಿತ್ ದೆಮ್. 2010 ಅಲ್ಲಿ ನಾವು ಬಂದಾಗ ನಾವು ಹೇಳಿದ್ವಿ ಪ್ಲಾಟಿನಮ್ ಜೂಬ್ಲಿ ಸೆಲೆಬ್ರೇಷನ್ ಶುಡ್ ನಾಟ್ ಬಿ ರಿಸ್ಟ್ರಿಕ್ಟೆಡ್ ಟು ಫ್ಯೂ ಥಿಂಗ್ಸ್. ಅಂದ್ರೆ ಸೀರೀಸ್ ಆಫ್ ಸೆಲೆಬ್ರೇಷನ್ಸ್ ಮಾಡಬೇಕು ನಾವು, ಪೆವಿಲಿಯನ್ಸ್ ನ ಕಟ್ಟಬೇಕು, ಒಳ್ಳೆ ಕೆಲಸಗಳು ಮಾಡಬೇಕು, ಟೂರ್ನಮೆಂಟ್ಸ್ ನ ಯು ಶುಡ್ ನೇಮ್ ಪ್ಲಾಟಿನಮ್ ಜೂಬ್ಲಿ ಅಂತ ಹೇಳ್ಬಿಟ್ಟು ಅದೇ ರೀತಿ ನಾವು ಮಾಡ್ಕೊಂಡು ಹೋಗಿ ಎಲ್ಲ ಪೆವಿಲಿಯನ್ಸ್ಗಳನ್ನ ಪ್ಲಾಟಿನಮ್ ಜೂಬ್ಲಿ ಅಂತಾನೆ ಸೆಲೆಬ್ರೇಟ್ ಮಾಡಿದ್ವಿ. ಇನ್ಫ್ಯಾಕ್ಟ್ ನೀವು ಅನ್ಕೊಂಡಂಗೆ ನಾವು ಇವಾಗ ಮಾಡ್ತಾ ಇಲ್ಲ ಪ್ಲಾಟಿನಮ್ ಸೆಲೆಬ್ರೇಷನ್ಸ್, ಆ ಲೋಗೋ ಅನ್ವೇಲಿಂಗ್ ಹ್ಯಾಪನ್ 2 years ಬ್ಯಾಕ್. ದಟ್ ಇಸ್ ದ ಸ್ಟಾರ್ಟ್ ಆಫ್ ದ ಪ್ಲಾಟಿನಮ್ ಜೂಬ್ಲಿ ಸೆಲೆಬ್ರೇಷನ್ಸ್ ಅಂತ ನಾವು ಪ್ರೆಸ್ ಅಲ್ಲಿ ಹೇಳಿದೀವಿ. ಯು ಕ್ಯಾನ್ ಚೆಕ್ ದ ರೆಕಾರ್ಡ್ಸ್. ನೀವು ಏನ್ ಹೇಳ್ತಾ ಇದ್ರ ಸರ್ವಾಧಿಕಾರಿ ಧೋರಣೆ ಕುಂಬ್ಳೆ ಅವರಿಂದ ಅನ್ನೋದನ್ನ ನಾನು ಒಪ್ಪದಿಲ್ಲ. ರಿಪೋರ್ಟ್ ಸೇಸ್ ಸರ್ವಾಧಿಕಾರಿ ಧೋರಣೆ, ಅದಕ್ಕೆ ಅರ್ಥ ಏನು ಅಂತ ತಿಳ್ಕೋಬೇಕು ಮಾತಾಡೋಕಿನ್ನ ಮುಂಚೆ ಅಂತ ನಾನ್ ಕೇಳ್ತೀನಿ ಜನ ಯಾರು ಹೇಳ್ತಾರೋ ಅವ್ರಿಗೆ. ಯಾಕೆ ಅಂತಂದ್ರೆ ಇವರೆಲ್ಲ 20 ಕ್ರಿಕೆಟ್ ಆಡಿದವರು, ನಾಟ್ ಇವನ್ ಸಿಂಗಲ್ ಬ್ಲಾಕ್ ಮಾರ್ಕ್. ಅವ್ರ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಸ್ವಲ್ಪ ಯೋಗ್ಯತೆ ಇರಬೇಕು ಒಂದು, ಇನ್ನೊಂದು ಅಂತಂದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿ ಮಾತಾಡ್ಬೇಕು. ಕುಂಬ್ಳೆ ಶ್ರೀನಾಥ್ ತಪ್ಪು ಮಾಡಲ್ಲ ಅಂತ ನಾನು ಹೇಳ್ತಾ ಇಲ್ಲ, 100% ಟು ಎರ್ ಇಸ್ ಹ್ಯೂಮನ್ ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು. ಈ ಸೆಲೆಬ್ರೇಷನ್ ಮಾಡೋದ್ರಲ್ಲಿ ಯಾಕೆ ಅರ್ಥ ಇಲ್ಲ ಅಂತ ನಾವು ಕೇಳಿದ್ವಿ. ನಾವು ನೀವು ಹೇಳಿದ್ವಿ 200 ಬಂದಿದ್ದಾರೆ ಅಂತ ಹೇಳಿದ್ರೆ ಜೋಸೆಫ್ ಏನಂತೀರಿ ನೀವು ಇದಕ್ಕೆ? ಅಲ್ಲ, ಇವ್ರು ಹೇಳೋದು ಒಪ್ಕೊಳ್ಳೋಣ, ನಾವು ಕೇಳೋದಿಷ್ಟೇ. ನೀವು ಇಷ್ಟೆಲ್ಲ ಮಾಡ್ಬೇಕಾಯ್ತಿತ್ತು ಪ್ಲಾಟಿನಮ್ ಜೂಬ್ಲಿ ಮಾಡ್ಬೇಕಾದ್ರೆ ಮಾಡಿ, ಯಾರು ಬೇಡ ಅಂತಿಲ್ಲ. ನಾನು ಎ ಗ್ರೂಪ್ ಅಲ್ಲ, ಬಿ ಗ್ರೂಪ್ ಅಲ್ಲ, ನನ್ಗೆ ಬೇಕಾದ್ರೂ ಕ್ರಿಕೆಟ್. ನಾನು ಬೇಜಾನ್ ಗಲಾಟೆಗಳು ನೋಡ್ಬಿಟ್ಟಿದ್ದೀನಿ KSCA ಒಳಗೆ. ಈಗ ಕಿತ್ತಾಟ ಹಳೆ ಕಿತ್ತಾಟ ಎಲ್ಲ ಗೊತ್ತು ನಮಗೆ. ನಾ ಕೇಳೋದಷ್ಟೇ, ಆಸ್ ಅ ಜರ್ನಲಿಸ್ಟು, ಆಸ್ ಅ ಕ್ರಿಕೆಟರು ಎಲ್ಲ ನಾ ಕೇಳ್ತಾ ಇರೋದಷ್ಟೇ. ನೀವು ಮಾಡಬೇಕಾದ್ರೆ ನೀವ್ ಯಾಕೆ ಇಷ್ಟು ದಿನ ಕಾಯ್ಬೇಕಾಯ್ತು? 2013 ಬಿಗಿನಿಂಗ್ ಒಳಗೆ ಮಾಡ್ಬೋದಾಯ್ತಲ್ಲ. ಇಟ್ಸ್ ಅ ಸೀರೀಸ್ ಆಫ್ ಸೆಲೆಬ್ರೇಷನ್ಸ್ ಅಂತ. ಒಂದ್ ನಿಮಿಷ ಜೋಸೆಫ್, ಒಂದ್ ನಿಮಿಷ, ಲೆಟ್ ಮೀ ಆಲ್ಸೋ ಫಿನಿಶ್. ಯು ಹ್ಯಾವ್ ಆಸ್ಕ್ಡ್ ಎ ಕ್ವೆಶ್ಚನ್. ಏನಂತ, ನೀವ್ ನಿಮ್ ಉತ್ತರ ಕೊಟ್ಟಿದ್ದೀರಿ ಜೋಸೆಫ್, ನಿಮ್ ಕಂಪ್ಲೀಟ್ ಮಾಡಿ ನಿಮ್ ಪ್ರಶ್ನೆ. ಹೇಳಿ, ಕೇಳಕ್ ಮುಂಚೆ ಯಾಕೆ ಆಡ್ತೀಯ? ಎಗರ್ಲಾಡ್ತಾ ಇಲ್ಲ, ಪ್ಲೀಸ್ ಯೂಸ್ ಯೋರ್ ವರ್ಡ್ಸ್ ಡಿಸ್ಟಿಂಗ್ಲಿ. ಅರ್ಥ ಆಯ್ತಾ? ಎಗರ್ಲಾಡ್ತಾ ಇಲ್ಲ, ನಾನು ಉತ್ತರ ಹೇಳ್ತಾ ಇದ್ದೀನಿ ಅನ್ನೋದನ್ನ. ಅಲ್ಲ, ನಾ ಹೇಳ್ತಾ ರೆಸ್ಪೆಕ್ಟ್ ಅದರ್ಸ್ ಆಲ್ಸೋ ಸಿಂಪಲ್. ದಟ್ಸ್ ವಾಟ್ ಯು ಆಸ್ಕ್ ಎ ಕ್ವೆಶ್ಚನ್, ಐ ಆನ್ಸರ್ ಸಿಂಪಲ್. ಐ ಡೋಂಟ್ ನೀಡ್ ಟು ಆಸ್ಕ್ ಯು, ಐ ಡೋಂಟ್ ನೀಡ್ ಯುವರ್ ಪರ್ಮಿಷನ್. ಐ ಆಮ್ ದಟ್ಸ್ ಫಾರ್ ಹಿಯರ್, ಐ ಆಮ್ ಹಿಯರ್ ಪಬ್ಲಿಕ್ ಆಡಿಯನ್ಸ್. ವಿ ಆರ್ ನಾಟ್ ಹಿಯರ್ ಟು ವೇಸ್ಟ್ ಟೈಮ್. ನೋ ನೋ, ಯು ಡೋಂಟ್ ಥಿಂಕ್ ಐ ಆಮ್ ಹಿಯರ್ ಟು ಕ್ಲಾರಿಫೈ ಥಿಂಗ್ಸ್. ಡೋಂಟ್ ಗೆಟ್ ಕಾಟ್ ಅಪ್ ರಾಂಗ್ ಅಟಿಟ್ಯೂಡ್. ರೈಟ್ ರೈಟ್ ರೈಟ್. ಓಕೆ ಓಕೆ ಜಸ್ಟ್ ಡೋಂಟ್ ಗೆಟ್ ಪರ್ಸನಲ್. ವಿ ಆರ್ ಇಂಟರೆಸ್ಟೆಡ್ ಇನ್ ಯು ನೋ ವಾಟ್ ಯು ಆರ್ ಅಟಿಟ್ಯೂಡ್ ಇಸ್. ದ ಹೋಲ್ ವರ್ಲ್ಡ್ ನೋಸ್. ಆಲ್ ರೈಟ್, ವಿ ಆರ್ ಟಾಕಿಂಗ್ ವಿತ್ ರೆಸ್ಪೆಕ್ಟ್ ಟು ಕ್ರಿಕೆಟ್. ಇವಾಗ ಕ್ರಿಕೆಟ್ ಬಗ್ಗೆ ಚರ್ಚೆಯನ್ನು ಸೀಮಿತಗೊಳಿಸೋಣ, ವೈಯಕ್ತಿಕ ವಿಚಾರಗಳು ಖಂಡಿತ ಬೇಡ. ಪ್ರಕಾಶ್ ಏನು ಹೇಳಬೇಕು ಅಂತಿದ್ರೆ ಹೇಳಿ ಪ್ಲೀಸ್. ನಾನು 2-3 ಪ್ರಸ್ತಾಪ ನಿನ್ನೆ ಕೂಡ ಬೇರೆ ಕಡೆ ಮಾಡಿದ್ದೀನಿ, ಇವತ್ತು ಮಾಡಿದ್ದೀನಿ. ಏನು ಪ್ಲಾಟಿನಮ್ ಜೂಬ್ಲಿ ಸೆಲೆಬ್ರೇಟ್ ಆಗ್ತಾ ಇದ್ದು ವಿಜಯ್ ಭಾರದ್ವಾಜ್ ಅವರಿಗೆ ಹೇಳಿದ್ರು, ಅವಾಗ ಕಚಾಟ ಆಯ್ತು. ಅವತ್ತು ಮಾಡಿಲ್ಲ, ನಾನು ಅವಾಗ ಮ್ಯಾನೇಜಿಂಗ್ ಕಮಿಟಿ ಸದಸ್ಯ ಇದ್ದೆ. ನನ್ನ ಜೊತೆಗೆ MR ಕೃಷ್ಣನು ಅವಾಗ
ಮ್ಯಾನೇಜಿಂಗ್ ಕಮಿಟಿ ಸದಸ್ಯರಿದ್ರು. ಅವಾಗ ಏನು ಅದು ಚುನಾವಣೆಯ ವರ್ಷವಾಗಿರೋದ್ರಿಂದ ಚುನಾವಣೆ ವರ್ಷದಲ್ಲಿ ನಾವು ಪ್ಲಾಟಿನಮ್ ಜೂಬ್ಲಿ ಸೆಲೆಬ್ರೇಟ್ ಮಾಡಬಾರ್ದು, ನನಗೆ ಆ ರೂಲ್ಸ್ ಗೊತ್ತಿಲ್ಲ. ಈಗಾಗಲೇ ನೀವು ಕೋಆಪರೇಟಿವ್ ಆಕ್ಟ್ ರೂಲ್ಸ್ ಯಾರೋ ಅದು ಮಾಡಿ ಪ್ರಸ್ತಾಪ ಮಾಡಿದ್ರೆ ನನಗೆ ಗೊತ್ತಿಲ್ಲ, ಅದು ಅದು ಗಮನದಲ್ಲಿ ಇರ್ಬೋದು ಅಂತ ನಾನು ಭಾವಿಸಿದ್ದು. ಆ ವರ್ಷದಲ್ಲಿ ಅಲ್ಲಿ ಕೆ ಪಿ ಎಲ್ನ ಇದು ಪ್ಲಾಟಿನಮ್ ಜೂಬ್ಲಿ ಸೆಲೆಬ್ರೇಟ್ ಮಾಡಬಾರ್ದು, ಮುಂದೆ ಮಾಡಬೇಕು ಅಂತ ಆಯ್ತದು. ಹೊಸ ಕಮಿಟಿ ಬಂತು, ಹೊಸ ಕಮಿಟಿ ಬಂತಂಗೆ ಜೋಸೆಫ್ ಅವರು ಈಗಾಗಲೇ ಹೇಳ್ದಂಗೆ ಇಮಿಡಿಯೇಟ್ ಆಗಿ ಮಾಡಬೇಕಾಗಿತ್ತು. ಈಗೇನು ಹೇಳ್ತಾ ಇದ್ದಾರೆ, ಕಂಟಿನ್ಯೂಸ್ ಸೆಲೆಬ್ರೇಷನ್ ಇತ್ತು. ಐ ವಿಲ್ ನಾಟ್ ಅಗ್ರಿ. ಸಿ ಜಸ್ಟ್ ರಿಲೀಸಿಂಗ್ ಎ ಲೋಗೋ ಆ್ಯಂಡ್ ಟ್ರೈಂಗ್ ಟು ಡೂ ಸಮ್ ಟೂರ್ನಮೆಂಟ್ಸ್, ಅದು ಸೆಲೆಬ್ರೇಷನ್ ಅಲ್ಲ. ಅರ್ಥಪೂರ್ಣವಾಗಿ ನೀವು ಸೆಲೆಬ್ರೇಷನ್ ಮಾಡಬೇಕಾಗಿದ್ರೆ ಭವಿಷ್ಯ ನೀವು 1934 ಏನೇನು ಕೇಸ್ ಹೇಗೆ ಕಟ್ಟಿದ್ರು, ಹೇಗಾಯಿತು, ಅದನ್ನು ನೀವು ಬಿಂಬಿಸಬೇಕಾಗಿತ್ತು. ಈ ರಾಜ್ಯದ ಜನರಿಗೆ 1934 ನಾನು ಹುಟ್ಟಿರಲಿಲ್ಲ, ಏನಾಯಿತು, ಏನು ಸ್ಟ್ರಗಲ್ ಆಯಿತು, ಆವಾಗ ಹೇಗೆ ಕ್ರಿಕೆಟ್ನ ಕಟ್ಟಿದ್ರು, ಇವಾಗ ಏನಾಗಿದೆ, ಅದು ಬಿಂಬಿಸಬೇಕಾಗಿತ್ತು. ಇವತ್ತು ಏನಾಗಿ ಮಾಡಿದ್ವಿ ನಾವು, ಫಸ್ಟ್ ಆಫ್ ಆಲ್ ಡಿಲೇ ಯಾಕೆ ಮಾಡಿದರು, 3 ಡಿಲೇ ಮಾಡಿದರು. ಚುನಾವಣೆ ಬಂದಿದೆ ಈಗ, ಚುನಾವಣೆ ಟೈಮಲ್ಲಿ ನನ್ನ ಭಾವನೆ ಅದು, ಅದು ಅವ್ರದ್ದು ಅಭಿಪ್ರಾಯ ಇದೆಯೋ ಇಲ್ಲೋ ಮ್ಯಾನೇಜಿಂಗ್ ಕಮಿಟಿ ಇದೆಯೋ ಇಲ್ಲೋ ನಂಗೆ ಗೊತ್ತಿಲ್ಲ. ನನ್ನ ಭಾವನೆ ಡೆಲಿಬ್ರೇಟ್ಲಿ ದೇ ಹ್ಯಾವ್ ಡನ್ ಟು ಹ್ಯಾವ್ ದಿ ಎಲೆಕ್ಷನ್ಸ್ ಡ್ಯೂರಿಂಗ್ ದ ಎಲೆಕ್ಷನ್ ಇಯರ್ ಈಸ್ ಒನ್ ಪಾಯಿಂಟ್ ನಂಬರ್ ಒನ್. ನಂಬರ್ ಟೂ ಈಸ್ ಇದನ್ನ ಡಿಲೇ ಮಾಡಿದ್ದಾರೆ. ಇದನ್ನು ಡೀಲೆ ಮಾಡಿ ಯಾವ ಥರ ಸೆಲೆಬ್ರೇಟ್ ಮಾಡಿದ್ದಾರೆ, ಬೇಕಾದ್ರೆ ಇದು ಒಂದು ದೊಡ್ಡ ಸಬ್ಜೆಕ್ಟ್ ಆಗುತ್ತೆ. ಯಾವ ಥರ ಸೆಲೆಬ್ರೇಟ್ ಮಾಡಿದ್ದಾರೆ, ಯಾವ ಥರ ಇಗ್ನೋರ್ ಮಾಡಿದ್ದಾರೆ. ಈಗ ನಾನು ಅದು ಇನ್ವಿಟೇಷನ್ ಯಾವ ಥರ ಹೋಗಿದೆ, ಇದ್ರ ಬಗ್ಗೆ ನೀವು ನನಗೆ ಟೈಮ್ ಕೊಟ್ಟರೆ ಅದ್ರ ಬಗ್ಗೆನೂ ನಾವು ಚರ್ಚೆ ಮಾಡಬೇಕಾಗತ್ತೆ. ಬೇಕಂದ್ರೆ ವಿಜಯ್ ಭಾರದ್ವಾಜ್ ಅವ್ರು ಹೇಳಿ, ಇಲ್ಲ ಅಮರ್ ಕೃಷ್ಣನ್ ಹೇಳಿ, ಆಮೇಲೆ ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಆದರೆ ಸದ್ಯಕ್ಕೆ ಮಾತ್ರ ಏನು ಮಾಡಿದ್ದಾರೆ, ಇದು ಇಲೆಕ್ಷನ್ ಇಯರ್ ಅಂತ ಮಾಡಿರೋದು ಸರಿಯಲ್ಲ ಅಂತ ನನ್ನ ಭಾವನೆ. ಓಕೆ, ನಾನು ಚರ್ಚೆ ಮಾಡ್ತೀನಿ, ಖಂಡಿತ ಚರ್ಚೆ ಮಾಡ್ತೀನಿ. ಈಗ ಒಂದು ಪುಟ್ಟ ಬ್ರೇಕ್ ಇರುತ್ತೆ, ಬ್ರೇಕ್ ಆದಮೇಲೆ ಚರ್ಚೆ ಮುಂದುವರಿಯುತ್ತೆ.